ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಋತುಚಕ್ರವಿದ್ದ ಹೆಣ್ಣು ಮಕ್ಕಳು ಅಡಿಗೆ ಮಾಡುವಂತಿಲ್ಲ, ಪೂಜೆ ಮಾಡುವಂತಿಲ್ಲ, ತುಳಸಿ ಗಿಡದ ಬಳಿ ಹೋಗುವಂತಿಲ್ಲ, ಹೀಗೆ ಇತ್ಯಾದಿ ಪದ್ಧತಿಗಳಿದೆ. ಇದೆಲ್ಲ ಪದ್ಧತಿಯನ್ನು ನಮ್ಮ ಹಿರಿಯರು ಸುಮ್ಮನೆ ಮಾಡಿದ್ದಲ್ಲ, ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇದೆ. ಹಾಗಾದರೆ ಋತುಚಕ್ರದ ಸಮಯದಲ್ಲಿ ಹೆಣ್ಣು ಯಾವ ಕೆಲಸಗಳನ್ನು ಮಾಡಬಾರದು, ಯಾಕೆ ಮಾಡಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲು ಋತುಚಕ್ರವನ್ನು ಅನುಭವಿಸಿದ್ದು ಹೆಣ್ಣಲ್ಲ, ಗಂಡು. ನಂಬಲಸಾಧ್ಯವಾದರೂ ಇದು ನಿಜ. ಶಿವನ ಕೈ ಮೂಲಕ ರಕ್ತ ಹರಿದು ಶಿವನೇ ಮೊದಲು ಋತುಚಕ್ರವನ್ನು ಅನುಭವಿಸಿದ್ದ. ಅದಾದ ಬಳಿಕ ಪಾರ್ವತಿ ಶಿವನಿಂದ ಋತುಚಕ್ರವನ್ನು ತಾನು ತೆಗೆದುಕೊಂಡಳು. ಇನ್ನು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಹಲವು ನಿಯಮಗಳು ಆಚರಣೆಯಲ್ಲಿದೆ. ಇಂದಿಗೂ ಕೆಲ ಜನರು ಆ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದಾರೆ. ಮುಟ್ಟದಾಗ ಹೆಣ್ಣು ಮಕ್ಕಳು ಅಡುಗೆ ಮಾಡುವಂತಿಲ್ಲ, ದೇವರ ಪೂಜೆ ಮಾಡುವಂತಿಲ್ಲ, ಗಿಡಗಳ ಬಳಿ ಹೋಗುವಂತಿಲ್ಲ, ಮನೆ ಜನರನ್ನು ಮುಟ್ಟುವಂತಿಲ್ಲ, ಒಂದು ಮೂಲೆಯಲ್ಲಿ ಅಥವಾ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಬೇಕು. ಆಕೆಗೆ ಸಪರೇಟ್ ಆಗಿ ಊಟದ ತಟ್ಟೆ, ಹಾಸಿಗೆ, ದಿಂಬು ನೀಡಲಾಗುತ್ತೆ. ಮೂರು ದಿನ ಆಕೆ ಅದನ್ನೇ ಬಳಸಿ ನಾಲ್ಕನೇ ದಿನ ಅದನ್ನೆಲ್ಲ ಆಕೆಯೇ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ಗೋಮೂತ್ರ ಅಥವಾ ತುಳಸಿ ನೀರನ್ನು ಮನೆಗೆ ಚುಮುಕಿಸಿ ಮನೆಯನ್ನು ಶುದ್ಧಗೊಳಿಸಬೇಕು. ಇದಕ್ಕಿರುವ ವೈಜ್ಞಾನಿಕ ಕಾರಣಗಳೇನು ಅಂತ ನೋಡೋದಾದರೆ, ಮನೆಯವರಿಂದ ಮಹಿಳೆಗೆ, ಮಹಿಳೆಯಿಂದ ಮನೆಯವರಿಗೆ ಯಾವುದೇ ರೋಗ ರುಜಿನಗಳು ತಾಕಬಾರದು ಅನ್ನೋದೇ ಇದರ ಹಿಂದಿರುವ ಉದ್ದೇಶ. ಅಲ್ಲದೆ ಮುಟ್ಟಾದಾಗ ಹೆಣ್ಣಿನ ದೇಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ತುಂಬಿರುತ್ತದೆ. ಆಗ ಆ ಹೆಣ್ಣು ಅಡುಗೆ ಮನೆಗೆ ಹೋಗಿ ಬೆಂಕಿ ಮುಂದೆ ಕುಳಿತು ಅಡುಗೆ ಮಾಡಿದಾಗ ಆಕೆಯ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಆಕೆಯ ಆರೋಗ್ಯ ಹಾಳಾಗುತ್ತದೆ ಮತ್ತು ಆಕೆಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ ಎಂಬುದು ಇದರ ಕಾರಣವಾಗಿದೆ. ಹೀಗಾಗಿಯೇ ಮುಟ್ಟಾದಾಗ ಅಡುಗೆ ಸೇರಿ ಯಾವುದೇ ಕೆಲಸ ಮಾಡುವಂತಿಲ್ಲ, ಪೂಜೆ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ. ಮೊದಲಿನ ಕಾಲದಲ್ಲಿ ಪ್ರತಿದಿನ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಮನೆಯನ್ನು ಶುದ್ಧೀಕರಣ ಮಾಡಿ ಹೂಗಳನ್ನು ಜೋಡಿಸಿ ಮಂತ್ರೋಚ್ಚಾರಣೆ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಅಲ್ಲದೆ ಪೂಜೆಯ ಬಳಿಕ ಮತ್ತೆ ದೇವರ ಕೋಣೆ ಸ್ವಚ್ಛ ಮಾಡಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕಿತ್ತು. ಮುಟ್ಟಾದಾಗ ಇಷ್ಟೆಲ್ಲ ಕೆಲಸ ಮಾಡಲು ಹೆಣ್ಣು ಮಕ್ಕಳಲ್ಲಿ ಶಕ್ತಿ ಇರುವುದಿಲ್ಲ. ಹೀಗಾಗಿ ಆಕೆಯ ಮುಟ್ಟಿನ ಸಮಯದಲ್ಲಿ ಪೂಜೆ ಮಾಡುವಂತಿಲ್ಲ, ಹೋಮ ಹವನಗಳಲ್ಲಿ ಭಾಗಿಯಾಗುವಂತಿಲ್ಲ, ದೇವಸ್ಥಾನಕ್ಕೆ ಹೋಗುವಂತಿಲ್ಲ ಎಂಬ ನಿಯಮ ಮಾಡಲಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.